రాజా రాజనార్తాండ హస్తిరాధీశ్వర చంద్రకోచక్రేశ్వర కురు సార్వభౌమ దుర్యోధన సార్వభౌమాకే దుర్యోధన సార్వభౌమాకే దుర్యోధన సార్వభౌమాకే ಸಪ್ತಹೆಣಗಳಲ್ಲಿ ಸೆಳೆಸಾಡಿ ದಿಗ್ವಿಜಯವನ್ನು ದಿಕ್ಕರಿಸಿ ಭಾರತರ ಬಿರುಗಾಳಿಗೆ ಬೆಚ್ಚದೆ ದೊರೆಯನ್ನು ನಡಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕನಕರತ್ನ ಸೋಪಾನಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜಯಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾದೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಪುರೋಂಶೋದ್ಧಾರಕ ನಿಟ್ಟಿಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವ ವಿಜಯಿ ಕುರುಪಿದ ಭೀಷ್ಮರಿಗೆ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯವನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲ ನಿಗತಿಸಾರ ಯದುಪತಿಯ ಭಕ್ತ ಶಿರೋಮಣಿ ಕುಶಲವೇ ದುರ್ಯೋಧನ ಕುಶಲ ದುರ್ಯೋಧನ ಬಂಡ ಭೀಮನ ರುಂಡವನ್ನು ಚಂಡೋಳಿ ಗುಂಡಿಗೆಯ ಬಿಸಿರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರು ಬಿದ್ದ ಎದುರಾಳುಗಳ ಕುತ್ತಿಗೆಯನ್ನು ಕಿತ್ತು ಅಗೆದು ಸತ್ತೊಡಗಿಸುವ ಸಿಂಧೂ ರಾಜ ಕೌರವೇಶ್ವರ ಪರಮೇಶ್ವರ ಕುಮಾರನನ್ನು ಮೆಚ್ಚಿಸಿ ಕಾಲ ವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ವೀರ ಪರಾಕ್ರಮಿ ಎನ್ನ ಮಿತ್ರ ಕರ್ಣ ಸುಯೋಧನ. ಅದೂ ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗೃತನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿಯ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಗಳನ್ನು ಕೊಡುವ ಮಾರ್ಗದರ್ಶಕ ಮಾವ ಇಂತಹ ಪುರುಷರತ್ನಗಳು ನನ್ನ ಆಸ್ಥಾನದಲ್ಲಿರುವಾಗ ನಾನೇ ಧನ್ಯ ನಾನೇ ಧನ್ಯ ನಾನೇ ಭಾಗ್ಯವಂತ. ಲಾಂಚನನ ಮೆರುಗು ಸ್ವರ್ಗ ಸನಕ್ಕೆ ಸರಿ ಹೋಲುವಂತಿರೇ ಅವ ಉರುಗಲಾಂಚನನ ಮೆರುಗು ಸ್ವರ್ಗ ಸನಕ್ಕೆ ಸರಿ ಹೋಲುವಂತಿರೇ ಸ್ವರ ಸಂಪನ್ನ ದೀಪ್ತಿ ಮಣಿ ಮುಕುಟ ವರ್ಧನೆಗೆ ದುರೋಧರ ನಿಪುಣ ನಿರ್ಜರೇ ಕಾಣಗೈದ ಕರ್ಣ ಸಹೋದರ ದುಶ್ಯೋಸನಾದಿಗಳಿರಲು ಎಣೆಯರೆ ಎನಗೆ ಸಹೋದರ ಸಿಂಧು ರಾಜ ಶಕುನಿ ಫಲ ಸಹ ಫಲರ ಮೇಲೆ
ಆತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಭಿಕ್ಷೆ ಬೇಡುತ್ತಿರುವ ಆಗದಿಗೆಟ್ಟ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವಂತೆ. ಅರಣ್ಯವಾಸಿಗಳ ಅಟ್ಟಹಾಸವು ಎಷ್ಟರ ಮಟ್ಟಿಗಿರುವುದು ನೋಡಿದಿರಾ? ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಯುದ್ಧವೆಲ್ಲಿ ಹೋದ ದುರ್ಯೋಧನ? ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವ ಚಕ್ರೇಶ್ವರ ಏನು ತಾತ? ಹೋರಾಟ ಧರ್ಮ ಧರ್ಮ ಎಂದು ಧರ್ಮದ ಹೆಸರನ್ನು ಹೇಳಿಕೊಂಡು ಓಡಾಡುವ ಆ ಧರ್ಮರಾಯ ಕೈಲಾಗದ ಒಬ್ಬ ಹೇಳಿ ವಿರಾಟನ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಬಂಡಿ ಬಂಡಿ ಅನ್ನವನ್ನು ಭಕ್ಷಿಸುತ್ತಿದ್ದ ಆ ಭೀಮನ ಪರಾಕ್ರಮ ಇಲ್ಲಿರುವವರಿಗೆಲ್ಲರಿಗೂ ತಿಳಿದಿರುವ ವಿಚಾರವೇ. ಇನ್ನು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕ ಕೈ ತಕ ಕೈ ಎಂದು ನಾಟ್ಯ ಕಲಿಸಿದ ನಪುಂಸಕ ಆ ಅರ್ಜುನ. ಇನ್ನು ನಕುಲ ಸಹದೇವರು ಸರಿಯಾಗಿ ಕಣ್ಣನ್ನೇ ಬಿಟ್ಟು ಈ ಪ್ರಪಂಚವನ್ನೇ ನೋಡದ ಅಸುಗೂಸುಗಳು. ಹೀಗಿರುವಾಗ ಆ ಹೇಳಿ ಪಾಂಡವರು ನನಗೆ ಸರಿ ಸಾಕಿಯಾಗಬಲ್ಲರೆ? ಬಳಿಯಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯರು, ಅದರ ಹಿಡಿತಕ್ಕೇನಾದರೂ ಆ ಪಾಂಡವರು ಸಿಕ್ಕಿದರೆ ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ರಾಜ್ಯಗುಜ್ಜಾಗಿ ಹೋಗುವರು. ಬಿಡೋ ಅದರ ಚಿಂತೆಯನ್ನು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಯುವರಾಜ, ನಮ್ಮ ಅಂಗರಾಜನಾದ ಕಣ್ಣನಿಲ್ಲವೇ? ಸುಯೋಧನ, ಭೀಷ್ಮದ್ರೋಣ ಗುರುಚಂದನ ಎದುರಲ್ಲಿ ಬೆಳೆದ ನಮ್ಮ ಯಾಕೆ ಅದರ ಚಿಂತೆ? ಏನು ಪುರುಷೋತ್ತಮ? ಯಾವ ಪುರುಷೋತ್ತಮ? ಎಲ್ಲರಿಗೆ ಪುರುಷೋತ್ತಮ. ಹೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗೊನಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮುರುಕು ಜೋಪಡೆಯನ್ನು ಆಶ್ರಯಿಸುತ್ತಾನೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಾಗಿತ್ತು. ಚಚೆ, ಎಷ್ಟೇ ಆಗಲಿ ಗೊಲ್ಲ ನಲ್ಲೇರನಲ್ಲ ಮಾತಿನಮಲ್ಲ ತಿಳುವಳಿಕೆ ಎಂತೂ ಮೊದಲೇ ಇಲ್ಲ. ಶ್ರೀಕೃಷ್ಣ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೂತನಾಗಿ ಬರುತ್ತಿರೋ ನಿಮ್ಮನ್ನಲ್ಲದೆ ನಿನ್ನಲ್ಲಿ ಯಾಚನೆಗಲ್ಲ.
ವಿದುರ ಏನು ಪಾಂಡವರಿಗೆ ನ್ಯಾಯವಾಗಿ ಅರ್ಧರಾಜ್ಯ, ಈ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ನ್ಯಾಯವು ನಿನಗೆ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪಥ್ಯವು ರುಚಿಸದಂತೆ ಪಥ್ಯವೆಂದು ರುಚಿಸದು. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ಈ ರೀತಿ ಮಾತನಾಡುತ್ತಿರುವೆ. ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯವಂತಾಯಿತೆ. ದ್ರೌಪದಿ ವಸ್ತ್ರಾಭರಣ ಸಮಯದಲ್ಲಿ ಭೀಮಸೇನನು ನಿನ್ನನ್ನು ಪ್ರಹರಿಸಿಕೊಳ್ಳುವುದಾಗಿ ಶಪಥ ಮಾಡಿದನು. ಆ ಸಮಯದಲ್ಲಿ ನಿನ್ನನ್ನು ಉಳಿಸಲು ಇಟ್ಟಿದ್ದ ಈ ಬಿಲ್ಲನ್ನು ಇಲ್ಲೇ ಮುರಿದು ಬಿಸಾಡುವೆ. ಪ್ರಮೋದವಾಯಿತು, ಪ್ರಮೋದವಾಯಿತು. ಸುಯೋಧನ, ವಿದುರನನ್ನು ಹಪಾಸಕ್ಕೀಡು ಮಾಡಿ
ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ, ಆತನು ನಿನಗೆ ಬೆಂಗಾವಲಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕಂತಹ ವೀರರಾಗಿದ್ದರು. ಕರ್ಣ, ಈ ಬಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಎದುರು. ನೀನಾರು? ಉಮಾಶಂಕರನ ಕುಮಾರನಂ ಕುಲತಗೊಳಿಸಿ. ಕರ್ಣ, ಉಮಾಶಂಕರನ ಕುಮಾರನಂ ಕುಲತಗೊಳಿಸಿ, ಕಾಳದನುವನು ಹೊರಗಳಿಸಿ, ಯುದ್ಧದೋಳ ಮಧ್ಯಮ ಪಾಂಡವನ, ಯುದ್ಧದೋಳ ಮಧ್ಯಮ ಪಾಂಡವನ ಮಣಿಸುವುದಾಗಿ ಪಣ ತೊಟ್ಟ ನಿನಗೆ. ಆ ಮಧ್ಯಮ ಪಾಂಡವ ಆತನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ. ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯು ಕರ್ಣ ಕರ್ಣ. ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ಕಣ್ಣಾರೆ ನೋಡಿರುವೆಯ ಅಥವಾ ಕಿವಿಯಾರೆ ಕೇಳಿರುವೆಯ? ಬಿಡು ಅದರ ಚಿಂತೆಯನ್ನು. ಈಗೆಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೆ ಆದರೆ ಕೂಡಲೇ ಈ ಸಭೆಯನ್ನು ಬಿಟ್ಟು ಆಚೆಗೆ ಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಆ ಕಳ್ಳ ಕೃಷ್ಣನು ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹುಕಾಲ ಕಾಯಿಸಿ ಅವಮಾನಿಸಿದ್ದನು. ಆ ದಿನದ ಸೇಡನ್ನು ನಾನೀ ದಿನ ತೀರಿಸಿಕೊಳ್ಳುತ್ತೇನೆ. ತೆಗೆದುಕೊಂಡು ಬಾ. ಆ ಕೃಷ್ಣನು ಬಂದಾಗ ನಾನಿದನ್ನೇ ನೋಡುತ್ತಾ. ತರಿಸಿದೆ ಧರ್ಮ ದೇಶಯ ನರಸುವೆ ಕರ್ಮ ಸಾಚಿಯ, ತರಿಸಿದೆ ಧರ್ಮ ದೇಶಯ ಯಾದ ಕೆಸಿಲು ತರಿಸಿದೆ ಧರ್ಮ ದೇಶಯ ನರಸುವೆ ಕರ್ಮ ಸಾಚಿಯ, ತರಿಸಿದೆ ಧರ್ಮ ದೇಶಯ ಈ ಕುರುಕ್ಷೇತ್ರದ ಸೂತ್ರಧರನು ನಾನೆ, ಈ ಕುರುಕ್ಷೇತ್ರದ ಸೂತ್ರ ಅಗಣಿಮ ಮಹಿಮನು ನಾನು ಅಗಣಿಮ ಮಹಿಮನು ನಾನು ಕರೆಸಿದೆ ಧರ್ಮ ದೇಶಯ ಕರೆಸುವೆ ಧರ್ಮ ಸಾಚಿಯ, ಕರೆಸಿದೆ ಧರ್ಮ ದೇಶಯ. ಪರಮಾತ್ಮನಿಗೆ ವಂದಿಸು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪ
ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರು. ಮದನ್ಮತ್ತನಾದ ದುರ್ಯೋಧನನು ತಾನು ರಾಜನೆಂಬ ಗರ್ವದಿಂದ ನಮಸ್ಕಾರಕ್ಕೆ ಸಿದ್ಧನಾಗದೇ ಕುಳಿತಿರುವನಲ್ಲ. ಇರಲಿ ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆ. ಯೋಗ ಮಾಯೆ, ಜಾಗೃತಳಾಗು. ಗೌರವೇಶ್ವರ, ಇದೇನ ಆಶ್ಚರ್ಯ, ಯಾರಿಗೂ ತಲೆ ಬಾಗುವುದಿಲ್ಲವೆಂದು ಹೇಳುತ್ತಿದ್ದ ನಮ್ಮ ಸಾರ್ವಭೌಮರು ಇಳಿದು ಬಂದರೋ ಅಥವಾ ಉರುಳಿ ಬಂದರೋ? ಕೃಷ್ಣ, ತಂತ್ರ ಮಂತ್ರಗಳು ಇಲ್ಲಿ ನಿನ್ನವೇನು ನಡೆಯುವುದಿಲ್ಲ. ಭೂಪಾಲಕನಾದ ನೀನು ಈ ಗೋಪಾಲಕನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಕೌರವೇಶ್ವರ. ಕೃಷ್ಣ, ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದನಷ್ಟು. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದರೆ ಈ ಭೂಮಾತೆಗೆ ಹೊರತು ನೀನಾಗಲ್ಲ ಬಂದದ್ದಾಯಿತು. ಕುಳಿತುಕೋ. ಕೃಷ್ಣ, ಅವಾಗ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಲು ಇಷ್ಟವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಸ್ವಲ್ಪ ಮಟ್ಟಿಗೆ ಅಂದರಮನೆಯ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು. ದುಶ್ಯಾಸನ ಪ್ರಾರಂಭವಾಗಲಿ. ನರ್ತನ ಯಾರಲ್ಲೇಬಹುದು?
ಮಲ್ಲ ಈ ಜಗ ಮಲ್ಲ ಎಲ್ಲವ ಮಲ್ಲವ ಈ ಜಗ ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲ ಜಗ ಮಲ್ಲ ಜಗ ಮಲ್ಲ ಮಲ್ಲ ಜಗ ಮಲ್ಲ 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 ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲ 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 ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಮಲ್ಲ ಕರುಣಾಡ ಕೊರು ಭೂಪ ರಾಜೇಶ್ವರ ತದಿಗಿಣಕ ಕೊರು ವಂಶ ಕುಲ ತಿಲಕ ಕಗುಟೇಶ್ವರ ಕರುಣಾಡ ಕೊರು ರಾಜೇಶ್ವರ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೃಷ್ಣ ಮಾಧವ ನಿನಗೆ ಈ ನರ್ತಕಿಯರ ನಮನಗಳು ನಮನಗಳು ನರ್ತಕಿಯರ ನಮನಗಳು ಏನಂದ್ರಿ ಮತ್ತೊಮ್ಮೆ ಹೇಳಿ ಕ್ಷಮಿಸಿ ಮಾಪ್ರಭು ಇಷ್ಟ ತಗದಿ ಮಿದಕ ಜನ್ನು ತಗದಿ ಮಿದಕ ಜನ್ನು ತಗದಿ ಮಿದಕ ಜನ ಮಿದಗ ಜನ ತಗದಿ ಮಿದಗ ಜನ ತಗದಿ ಮಿದಗ ಜನ ದಿದ್ದಿ ತಗದಿ ಮಿದಗ ಜನ ತಗದಿ ಮಿದಗ ಜನ ತಗದಿ ಮಿದಗ ಜನ ತೋ
ಕೃಷ್ಣ ನೋಡಿದೆ ಅನ್ನರಮನೆಯ ವೈಭೋಗವನ್ನ, ಇಂತಹ ವೈಭೋಗವನ್ನು ಆ ಪಾಂಡವರ ಗುಡಿಸಲಿನಲ್ಲಿ ಎಂದಾದರೂ ನೋಡಿರುವೆಯಾ? ಅದಿರಲಿ, ಈಗ ನೀನು ಬಂದ ವಿಚಾರವನ್ನು ತಿಳಿಸು.
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವನು ಕೌರವೇಶ್ವರ. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನು ಬೇಕಾದರೂ ಹೇಳಬಹುದು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಲೇ ಇಲ್ಲ ಕೌರವೇಶ್ವರ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದಲೇ ಹೊರತು ಯಾಚನೆಯಿಂದಲ್ಲ. ಅದು ಅಲ್ಲದೆ ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಅವರು ಅದನ್ನು ಹೊಂದುವುದೆಂದರೇನು ಸಾಧ್ಯವಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರಿ, ಕುರುವೃದ್ಧರಿ, ಗೌರವ ಪಕ್ಷಿಯರಿ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆ ಏನೆಂದರೆ, ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿರುವರು. ವಿಷಭೋಜನ, ಲಾಕ್ಷಾಗೃಹಧನ, ಕಪಡದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅವರುಗಳೊಡನೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಆ ಸಂದೇಶದೊಡನೆ ಉರುಪಿತ ಭೀಷ್ಮರೇ, ಇದು ಯಾವ ಧರ್ಮ ಕಪಟ ವಂಚನೋಸ ಅಟ್ಟಹಾಸ? ಕಪಟ ವಂಚನೋಸ ಅಟ್ಟಹಾಸ? ಗುರುಕುಲಕ್ಕೆ ಗುರುದ್ರೋಣರೇ, ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಹರದು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ? ಧರಣಿಯಾಳಿದವರೆಲ್ಲ ಮರಳಿ ಬರರೋ? ಸಂದೇಶದೊಡನೆ
ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ರಾಜ್ಯರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ ತಾತೋ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ರಾಜ್ಯ ರಾಜ್ಯವೆಂದು ಒಡೆದಾಡುವ ಏಕಚಕ್ರೇಶ್ವರ, ನಿನಗಿಂತಲೂ ಹಿಂದೆ ಎಷ್ಟು ರಾಜಾದಿರಾಜರುಗಳೆಲ್ಲ ಆಳಿ ಹೋಗಿರುವ ಈ ಭೂದೇವಿಗೋಸ್ಕರವೇ ಇಷ್ಟೊಂದು ಒಡೆದಾಟವೆ ಚಕ್ರೇಶ್ವರ? ಹೇಳುತ್ತೇನೆ, ಚಿತ್ತವಿಟ್ಟು ಆಲಿಸುವ ನಾಗು. ಯಾರು ಯಾರಿಗೆ ರಾಜ್ಯವನ್ನು ಕೊಡಬೇಕು? ಪಾಂಡವರು ನಿನ್ನಂತೆ ಅಣ್ಣ ತಮ್ಮಂದಿರಲ್ಲವೆ, ತಾಯಾದಿಗಳ ಮಾತ್ಸರ್ಯ. ಆ ಪಾಂಡವರಿಗೂ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು ಎಂದು
ಹಿರಿಯವನಾದ ನಾನು ಭೀಷ್ಮ, ಶಂತನ ಚಕ್ರವರ್ತಿಯ ಮಗ ಭೀಷ್ಮನಾದ ನಿನಗೆ ಬುದ್ಧಿ ಹೇಳಲು ನಾನು ಸಮರ್ಥನು. ಇದರ ಮೇಲೆ ತನ್ನ ಚಿತ್ತವಿದ್ದಂತೆ ನಡೆದುಕೋ. ತಾತ, ತಮಗೇಕೆ ಆ ಚಿಂತೆ? ಶಿವಗನ ಆಚಾರ್ಯರೇ, ದರವೇದಲ್ಲವೋ ಬರಬೋ ಪದೇದಲ್ಲವೋ ಮನೋಕೋಟಿ ತೇಜ ಭಟ್ಟ ಕಲ್ಪ ಭೋಜ ಮನೋಕೋಟಿ ತೇಜ ಭಟ್ಟ ಕಲ್ಪ ಭೋಜ ಮನೋಕೋಟಿ ತೇಜ ಭಟ್ಟ ಕಲ್ಪ ಭೋಜ ಸನುರಾಗದಿಂದ ಧನ ಮಾಡಿದೇವ ಸನುರಾಗದಿಂದ ಧನ ಮಾಡಿದೇವ ಕರವಿದಲ್ಲವ ಗೊರಬೋ ಪಟೇಲ ಕರವಿದಲ್ಲವ ಕರವಿದಲ್ಲವ ಸಿಂಹಾಸನ ಆಚಾರ್ಯರೇ, ಪಾಂಡವರಲ್ಲಿ ಸಂಧಿಯನ್ನು ಮಾಡಿಕೊಂಡು ಸುಖದಿಂದ ಬಾಳುವನಾಗು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು, ಇಲ್ಲವಾದರೆ ಇದ್ದವು ಸಿದ್ಧವೇ ಅಲ್ಲ. ಆಚಾರ್ಯರೇ, ಯಾರು ಯಾರದು? ಓ ಚಿಕ್ಕಪ್ಪ, ವಿದುರ ಮಹಾಶಯರು. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಳೆಯಲ್ಲಿ ನಿಮ್ಮ ಅರಣ್ಯರೋಧನ. ಏನು ನನ್ನದು ಅರಣ್ಯರೋಧನವೇ? ನಿನ್ನಂತ ದುಷ್ಟರಿಗೆ ಬುದ್ಧಿ ಹೇಳಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡುವುದು, ಕೆಡುವವರನ್ನು ನೋಡಿದಾಗ ಬುದ್ಧಿ ಹೇಳಬೇಕಾಗಿರುವುದು ನಮ್ಮಂತ ಹಿರಿಯರ ಕರ್ತವ್ಯ. ಈ ರಾಜ್ಯವನ್ನೆಲ್ಲ ನೀನೇ ನೋಡಿಕೊಂಡಿರು. ನಿನ್ನ ಇಚ್ಛೆ ಇಷ್ಟ ಆದರೂ ಭೂಮಿಯನ್ನು ಆ ಪಾಂಡವರಿಗೆ ನೀಡು, ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲವೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡುಬರುವವು, ಆ ಪಾಂಡವರು ನಿರ್ದೋಷಿಗಳು. ಚೆಚೆ, ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಚೆನ್ನಾಗಿ ತಿಳಿದರು ಕೃಷ್ಣ, ಇದು ಶುದ್ಧ ಕ್ಷತ್ರಿಯ ರಕ್ತವೇ ವಿನ ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಸಾಕು ನಿನ್ನ ವಾಕ್ಪಟತ್ವ, ನಾನದನ್ನು ಮೊದಲೇ ಬಲ್ಲೆ, ಚಂದಾಗಿ ಬಲ್ಲೆ.
ಏನೆಂದೆ ನಮ್ಮದು ದುರಾಗ್ರಹದ ದುರಹಂಕಾರದ ದುಸ್ಸವಾಸದ ದುರಾಶಯದ ದುರಭಿಮಾನವೇ. ಆಗಲ್ಲ, ನಾನೊಮ್ಮೆ ಹೇಳುವೆನು ಕೇಳು ಕೃಷ್ಣ. ಈ ಕೆಚ್ಚದೆ ಕೌರವರನ್ನು ಕೊಚ್ಚಬೇಕೆಂದರಲ್ಲವೇ ಆನಿಂದ ತುಚ್ಛ ಪಾಂಡವರು, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದರಲ್ಲವೇ ಆ ನಿನ್ನ ಮಿತ್ರ ಪಾಂಡ, ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸುರನ್ನು ಉಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಚನೆಯನ್ನು ಮಾಡಿರುವರಲ್ಲವೇ ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಗತಿ ಕೆಟ್ಟಪ್ಪ, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು ಚಲಿಸಲಾರದು ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಬಂದ ದಾರಿಯನ್ನು ಹಿಡಿದು ಕೃಷ್ಣ, ಅಣ್ಣನ ಮಾತುಗಳೆಲ್ಲವೋ ನನ್ನ ಒಪ್ಪಿದವು. ಈ ಕುರುಸಾದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿಲ್ಲ ಕೋಪಾಲ ಜಾಲೆಯು. ಇಂಥ ಬಿರುನುಡಿಗಳ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಸಂಧಿಯ ನೆಪದಿಂದು ನುಡಿದ ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾ ಬಾಲಾಗಿರುವ ಆ ನಿನ್ನ ಪಾಂಡವರ ಸೇನಾ ಸಮವನ್ನು ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಬಂಡಿಗೆ ಬಿಸಿ ರಕ್ತವ ನೀರಲು ಈ ದುಸ್ಸಾಸನ ಸದಾ ಸಿದ್ಧ. ಹೋಗು ಸಮರವೇ ಸಿದ್ಧ. ಕರ ಕಳ ರವರ ಕಲ್ವೆ ತೊಳಿ ತೊಳಿ ಚಿರಪ್ಪಿ ಬಲಿ ಜೇಡಿ ಬಂದಿ ಹುಲಗ ತಕರ ಕಳ ರವರ ಕಲ್ವೆ ತೊಳಿ ತೊಳಿ ಚಿರಪ್ಪಿ ಬಲಿ ಜೇಡಿ ಬಂದಿ ಚಂದ್ರಗ ಭಾರಿ ಮಸಣಿಗಳು ಗೌತಣ ನೀಡಿ ಹೇರಿದ ವೈಭವದಿಂದಲಿ ಭಾರಿ ಮಸಣಿಗಳು ಗೌತಣ ನೀಡಿ ಹೇರಿದ ವೈಭವದಿಂದಲಿ ಸಗಿದ ಹೇಳು ಕುಲಗ.
ಸುಲಕ ಅವರ ವೇಷ್ಮರ ಹಿಂದೂ ರಾಜ ನೀನೀಗಲೇ ಆಜ್ಞೆಯನ್ನು ಕೊಡು, ಆ ಪಾಂಡವರ ತಲೆಗಳನ್ನು ಸಾರಗಲೆಯಂತೆ ದೂರಿ ಬಿಡ್ಬಿಡ್ತೇನೆ. ಬಲೇ ಬಲೇ ಸಾಯಿಂದವು ದುರ್ಯೋಧನ ದುಶ್ಯಾಸನ ರವಿಮತವೇ ನನ್ನ ಅಭಿಮತ ಅರ್ಜುನನ ಮೇಲಿನ ಅದೇ ತಿಳಿಯಬೇಕು. ಈ ರಾಧೇಯರಿಗೆ ಮುಷ್ಟಾನವು ಋಷಿಸುವುದಿಲ್ಲ. ಯದುಪತಿ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಏರ್ದರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ ಪರಮಾತ್ಮ, ಇವರುಗಳಂತೆಯೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲೆತ್ನಿಸುತ್ತಿರುವೆಯ. ಇದು ನಿನಗೆ ಧರ್ಮವೇ ಅಂಗರಾಜ? ಪರಮಾತ್ಮ, ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡದೆ ಬಂದಲ್ಲವೇ? ಇದೇ ನಿನ್ನ ಧರ್ಮಕ್ಕಿನ್ನ ನನ್ನೀ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನೀ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೆಷ್ಟೋ ಮೇಲು. ಇದು ಪತಿ,
ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೇಂಗರಾಜ, ನಿನ್ನ ಈ ದರ್ಪದ ನುಡಿಗಳಿಂದ ಯಾದವರ ಕಂಠ ಬಿಗಿದಂತ. ಮೇರೆ ಮೀರಿತು, ಮದನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುತ್ತೇನೆ ಕೇಳು ದುರ್ಯೋಧನ. ಸಾರಿ ಸಾರಿ ಬೇಡ ನಿನಗೆ ಬಾರಿದಾಳ್ಮೈ, ಸಾರಿ ಸಾರಿ ಬೇಡ ನಿನಗೆ ಬಾರಿದಾಳ್ಮೈ, ಕೋರೆಯುತ್ತ ಬೇಡ ಮಾತುಗಳು ನನ್ನ ತಲೆಗೆ ಹೋಗುವುದಿಲ್ಲಯ್ಯ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯಲ್ಲಿ, ಕೋರೆಯುತ್ತ ಬೇಡ ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯಲ್ಲಿ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸ್ನೇಹಿತರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲೆತ್ತಿಸುತ್ತಿರುವೆಯ. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಂಬಂಧಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತವರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕುಲ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವನು. ಭಿಕ್ಷೆ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದು ರಾಜ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ? ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡು. ಈ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರು ಹೊಳೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ರೋಷರಹಿತ ಪಾಂಡವರನು ನೀ
ಕಾಲದ ತಂಡವನಾಳುವ ತಂಡಲಿಗಳವರಾಗಿರ್ತದೆ ತಂಡದೆ ಕುಂಡಿಗೆ ಉಳ್ಳವರೇ ಆಗಿರ್ತದೆ ಭರತ ತಂಡವನಾಳುವ ಗಂಡು ಗಲಿಗಳವರಾಗಿದ್ದೊಡೆ ದೊಂಡದೆಯ ಗುಡ್ಡಿಗೆ ಉಳ್ಳವರೇ ಆಗಿದ್ದೊಡೆ ಹೆಂಡತಿಯ ವಸ್ತ್ರಾಪಹರಣವ ಕಣಿಸಿ ಹೆಂಡತಿಯ ವಸ್ತ್ರಾಪಹರಣವ ಕಾಣಿಸಿ ಕಂಡ ಮಂಡಲವ ಕಾರಿ ಪ್ರಚಂಡ ಕೋಮರಿಯದೆ ಪ್ರಚಂಡತ್ವ ಮೆರೆಯದೆ ಚಂಡರಂಗೆಯ ಸಮಯ ತಲೆ ತಂಗಿಸಿ ಕುಳಿತ ಲಜ್ಜ ದೋರ್ದಂಡರ ಪೇ ಮಾಧವ ಕೇಶವ ಕೃಷ್ಣ ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ ಯುದ್ಧವು ಕ್ಷೇತ್ರ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ ಭಯಪಡಲಾರ ಭಯಪಡಲಾಗದು ಸರಿ 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 ಸ್ಥಿರನಾಗು ದುರ್ಯೋಧನ ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ ಇದು ನಿನ್ನ ಯುದ್ಧವಲ್ಲ ಭಯಂಕರ ಆತ್ಮಹತ್ಯೆ ಪಾಪಾಶಯ ಗುರುಕುಲದ ಕಳಂಕ ಸ್ವರೂಪ ನಿನ್ನ ಅಪರಾಧಗಳೇನೆಂದು ಕೇಳುವೆಯ ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಡದೂತಕ್ಕೆ ಎಳೆತಂದನನ್ನು ಮರೆತೆಯ ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಶ್ರುತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು ವಾರಣಾವತದ ಅರಗಿನ ಮನೆ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ ವಿಷಪ್ರಾಸನ ಸರ್ಪಬಂಧ ಇವೆಲ್ಲವನ್ನು ಮರೆತೆಯ ಪೂಜ್ಯರಾದ ಭೀಷ್ಮ ದ್ರೋಣಾದಿ ವಿದುರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು ಲಭಿಸಲಾರದು ನಿನ್ನ ಭ್ರಮೆ ಮಾಧವ ಮುಕುಂದ ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಚಂದ್ರಕುಲ ಚಕ್ರೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ಜಪ್ ಮಾಡಿ ತಟ್ಟಿನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಒಂದೇ ಒಂದೇ ತೊಟ್ಟನು ಕೃಷ್ಣ ಛಲವನ್ನ ಭೂತ ಪ್ರೇತ ಪಿಶಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕನ್ನಡಕ್ಕೆ ಬಂದರೂ ಸರಿ ಕಲಿಯಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವೇ ರಕ್ತದ ಹೊಚ್ಚಿ ಹೋದರೂ ಸರಿ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ ಛಲ ಛಲವನ್ನು ಬಿಡೇ ಛಲವನ್ನು ಕೊಡೇ ಇದೇ ನನ್ನ ಕಡೆಯ ನಿರ್ಧಾರ